ವೆಲ್ಕಮ್ ಬ್ಯಾಕ್ ಸ್ಟೆಲೇರಿಯಂ ವಿಡಿಯೋ ಸರಣಿಗೆ ಮರಳಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಮಕ್ಳೆ ಗ್ರಹಗಳ ಬಗ್ಗೆ ತಿಳ್ಕೋಣ ಸೊ ಪ್ಲ್ಯಾನೆಟ್ಸ್ನ ಹುಡ್ಕೋಣ ಪ್ಲ್ಯಾನೆಟ್ಸ್ ಹೇಗೆ ಕಾಣಿಸುತ್ತೆ ಅಂತ ಝೂಮ್ ಇನ್ ಮಾಡಿ ಹತ್ತಿರದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಪ್ಲಾನೆಟ್ಸ್ ಬಗ್ಗೆ ಒಂದು ಅಷ್ಟು ಒಂದು ಎರಡು ಮೂರು ಮಾಹಿತಿ ನಮಗೆ ತಿಳ್ಕೊಳ್ಬೇಕಾಗಿರೋ ಅಂಥದ್ದು ಆಗಿ ಗೊತ್ತಿರಬೇಕಾಗಿರೋದು ಸಿಲೆಬಸ್ಸಿಗೆ ಸಂಬಂಧಪಟ್ಟಿರೋ ಹಾಗೆ ಗೊತ್ತಿರಬೇಕಾಗಿರೋ ವಿಷಯಗಳನ್ನ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಬೇರೆ ಬೇರೆ ಪ್ಲಾನೆಟ್ಸ್ನ ಹುಡ್ಕೋಣ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ಆಯಿತಾ ಸೊ ಹಾಗಾದರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಈಗ ನಾನು ಏನು ಆಡ ಮಾಡಿದ್ದೀನಿ ಅಂದರೆ ಈಗ ಡೇಟ್ ಎಷ್ಟಿದೆ ಅಂತ ಈಗ ನಾನು ಡೇಟ್ ಫಿಕ್ಸ್ ಮಾಡಿಕೊಂಡು ಟೈಮ್ ಈ ಟೈಮಲ್ಲೇ ಇದ್ದೀನಿ ಅಂದರೆ ಈ ಟೈಮ್ ಆಗಿದೆ ಇಲ್ಲಿ ಸೊ ನೀವು ನಾನು ನಕ್ಷತ್ರದ ವಿಡಿಯೋ ಮಾಡಿದಾಗ ಏನು ಹೇಳಿದ್ದೆ ಹೇಳಿ ಡೇಟ್ನ ನೀವು ಸಂಜೆ ಹೊತ್ತು ನೋಡಬೇಕಾಗುತ್ತೆ ಯಾಕಂದ್ರೆ ನಕ್ಷತ್ರಗಳು ಸೂರ್ಯನ ಬೆಳಕಲ್ಲಿ ಕಾಣಿಸೋಕೆ ಸಿಗಲ್ಲ ಸೊ ಹಾಗಾಗಿ ಒಂದು ಏಳು ಗಂಟೆ ಮೇಲೆ ನೀವು ಸೆಟ್ ಮಾಡಿಕೊಂಡು ನೀವು ಯಾವ ಟೈಮಲ್ಲಿ ನೋಡೋಕ್ಕಾಗುತ್ತೆ ಆ ಟೈಮಲ್ಲಿ ಸೆಟ್ ಮಾಡ್ಕೊಂಡು ನೋಡಿ ಕಾಣಿಸುತ್ತೆ ನಕ್ಷತ್ರಗಳು ಮತ್ತು ಕಾನ್ಸುಲೇಷನ್ಸ್ ಅಂತ ಹೇಳಿದ್ದೆ ಅಲ್ವಾ ಈಗ ಪ್ಲ್ಯಾನೆಟ್ಸ್ಗಳಲ್ಲಿ ಅದು ಕೆಲವೊಂದು ಪ್ಲಾನೆಟ್ಸ್ಗೆ ಅನ್ವಯ ಆಗುತ್ತೆ ಈ ಒಂದು ರೂಲು ಅಂದರೆ ರಾತ್ರಿ ಹೊತ್ತು ಕಾಣಿಸೋದು ಆದರೆ ಎರಡು ಪ್ಲಾನೆಟಿಗೆ ಇದು ಅಷ್ಟು ಅನ್ವಯ ಆಗಲ್ಲ ಗೊತ್ತಾ ಈ ಪ್ಲಾನೆಟ್ಸ್ಗಳು ಬೆಳಕಿನ ಟೈಮಲ್ಲಿ ಅಂದರೆ ಸೂರ್ಯನ ಬೆಳಕು ಇರೋ ಬೇಕಾದಾಗಲೇ ಕಾಣಿಸೋಕ್ಕೆ ಸಿಗುತ್ತೆ ನಮಗೆ ಸೊ ಅದು ಯಾವುದಪ್ಪ ಎರಡು ಪ್ಲಾನೆಟ್ಸು ಅಂದರೆ ವೀನಸ್ ಮತ್ತು ಜುಪಿಟರ್ ಅಂದರೆ ವೀನಸ್ ಅಂದರೆ ಶುಕ್ರ ಗ್ರಹ ಜುಪಿಟರ್ ಅಂದರೆ ಗುರುಗ್ರಹ ಸೊ ಈ ಎರಡು ಗ್ರಹಗಳು ನಮಗೆ ಬೆಳಕಿನ ಟೈಮಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ನಿಮ್ಮ ಲಂಚ್ ಬ್ರೇಕ್ ಬಿಡ್ತಾರಲ್ಲ ಅದು ನೋಡೋದಕ್ಕೆ ಪ್ರಯತ್ನ ಪಡಿ ಅಂದರೆ ಆ ತೀರಾ ಬೆಳಕಿದ್ದಾಗ ಅಂದರೆ ಈ ಹನ್ನೆರಡು ಗಂಟೆ ಮಧ್ಯಾಹ್ನದ ಟೈಮಲ್ಲಿ ನೋಡೋದಾಗ ಸೂರ್ಯನ ಬೆಳಕು ತುಂಬ ಜಾಸ್ತಿ ಇರೋದಕ್ಕೆ ನಾವು ಬರೀ ಕಣ್ಣಲ್ಲಿ ನೋಡಿದಾಗ ತುಂಬ ಕಷ್ಟ ಆಗುತ್ತೆ ಸೊ ಇಲ್ಲ ನೀವು ಭಾನುವಾರದಂತೂ ಮನೇಲಿ ಇದ್ದೇ ಇರ್ತೀರ ಅಲ್ವಾ ಮನೇಲಿರ್ತೀರ ಆರಾಮಾಗಿ ಸೊ ಆವಾಗ ಬೇಕಾಗ ನೀವೊಂದು ನಾಲ್ಕು ಗಂಟೆ ಐದು ಗಂಟೆಗೆ ಸೂರ್ಯನ ಬೆಳಕು ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ನೋವಾಗ ಆ ಟೈಮಲ್ಲಿ ನೀವು ನೋಡಬಹುದು ಈ ಎರಡು ಗ್ರಹಗಳನ್ನ ಬೆಳಕಿನ ಟೈಮಲ್ಲೇ ನೋಡಬಹುದು ಸೊ ನೀವು ಆವಾಗ ಏನು ಮಾಡ್ಬೋದು ಅಂದರೆ ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಟೈಮ್ನ ನಾಲ್ಕು ಗಂಟೆ ಅಂದರೆ ಹದಿನಾರು ಇರುತ್ತೆ ಸೊ ಅವಾಗ ಅಷ್ಟು ಸೆಟ್ ಮಾಡ್ಕೊಳ್ಳಿ ಈಗ ನೋಡಿ ನಮ್ಮ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ಗಂಟೆ ಇದ್ದಾಗ ಸೂರ್ಯನ ಬೆಳಕು ಎಷ್ಟಿದೆ ಅದೇ ಒಂದು ಸ್ವಲ್ಪ ನಾಲ್ಕು ಗಂಟೆ ಹಾಗೆ ಮಾಡಿದಾಗ ನೋಡಿ ಸೂರ್ಯನ ಬೆಳಕು ಕಮ್ಮಿ ಆಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ಈ ಥರ ಈ ಥರ ನೀವು ಮಾಡ್ಕೋಬಹುದು ಸೊ ಸೂರ್ಯ ಒಂದು ನಾಲ್ಕು ಗಂಟೆ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದು ಕಮ್ಮಿ ಮಾಡ್ತೀನಿ ಓಕೆ ನಾ ಒಂದು ನಾಲ್ಕು ನಾಲ್ಕೂವರೆ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ನಾನು ಮ ಎರಡು ಪ್ಲಾನೆಟ್ ಯಾವ್ದು ಹೇಳಿದೆ ಹೇಳಿ ಹುಡುಕೋದಕ್ಕೆ ವೀನಸ್ ಅಂತ ಹೇಳಿದೆ ಅಲ್ವಾ ಶುಕ್ರಗ್ರಹ ಸೊ ವೀನಸ್ ಅಂತ ನಾನು ಟೈಪ್ ಮಾಡ್ತೀನಿ ಎಂಟರ್ ಅಂತ ಕೊಡ್ತೀನಿ ಸೊ ಝೂಮ್ ಇನ್ ಐ ಮೀನ್ ಫೋಕಸ್ ಆಯ್ತದು ಫೋಕಸ್ ಆಗದ್ಮೇಲೆ ನಾನು ಝೂಮ್ ಇನ್ ಮಾಡ್ತಾ ಇದ್ದೀನಿ ಸೊ ಝೂಮ್ ಇನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಝೂಮ್ ಇನ್ ಮಾಡ್ಬೇಕಾದ್ರೆ ಏನು ಗೊತ್ತಾ ಇವಾಗ ಇದು ಪ್ಲೇ ಆಗಿಬಿಟ್ಟಿದ್ರೆ ನೋಡಿ ಈ ಥರದ ಝೂಮ್ ಇನ್ ಮಾಡ್ತಾ ಇದ್ದೀನಿ ಓಕೆನಾ ಇದು ಪ್ಲೇ ಆಗಿ ಮೂವ್ ಆಗ್ತಾ ಇದ್ರೆ ನೀವು ಇದನ್ನು ಹಿಂಗೆ ಸ್ಟಾಪ್ ಮಾಡ್ಕೊಳ್ಳಿ ಅಂದರೆ ಕಾಲದ ವೇಗವನ್ನು ಸಾಮಾನ್ಯಗೊಳಿಸುವುದು ಅಂತ ಇದೆ ಅಂದರೆ ಸ್ಟಾಪ್ ಮಾಡ್ಕೊಂಡು ಪಾಸ್ ಮಾಡ್ಕೋಬೋದು ಇಲ್ಲಿ ಪ್ಲೇ ಆಗ್ತಾ ಇದ್ದರೆ ಅದಿಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಯಾಕಂದರೆ ಮೂವ್ ಆಗ್ತಾ ಇರುತ್ತಲ್ವ ಪ್ಲಾನೆಟ್ ಸೊ ಹಾಗಾಗಿ ಸೊ ಈ ಥರ ಪಾಸ್ ಮಾಡ್ಕೊಂಡ್ರೆ ನೀವು ಝೂಮ್ ಇನ್ ಮಾಡ್ಕೊಂಡಾಗ ಕರೆಕ್ಟಾಗಿ ಒಂದು ಕಡೆ ಪಾಸ್ ಆಗಿರುತ್ತೆ ಸೊ ಆವಾಗ ನೋಡೋದಕ್ಕೆ ಸುಲಭ ಆಗುತ್ತೆ ಝೂಮ್ ಇನ್ ಮಾಡಿಕೊಂಡು ಸೊ ಝೂಮ್ ಮಾಡಿದಾಗ ಶುಕ್ರಗ್ರಹ ಈ ಥರ ಕಾಣಿಸುತ್ತೆ ಆಯಿತಾ ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೇನೆ ನಿಮಗೆ ಎಡ ಕಡೆ ತುಂಬ ವಿಷಯಗಳು ಬರುತ್ತೆ ಅದರಲ್ಲಿ ಒಂದು ಮೂರು ನಾಲ್ಕು ವಿಷಯ ನಮಗೆ ಬೇಕು ಸೊ ಅದು ಯಾವುದು ಅಂತಂದರೆ ಈ ಸೂರ್ಯ ಶುಕ್ರ ಗ್ರಹ ನಮ್ಮ ಸೂರ್ಯನಿಂದ ಎಷ್ಟು ದೂರದಲ್ಲಿದ್ದಾನೆ ಜೊತೆಗೆ ನಮ್ಮ ಭೂಮಿ ಗ್ರಹದಿಂದ ಎಷ್ಟು ದೂರದಲ್ಲಿದೆ ಅದಾದಮೇಲೆ ಈ ಸೂರ್ಯ ಈ ಶುಕ್ರಗ್ರಹ ಸೂರ್ಯನ ಸುತ್ತ ಸುತ್ತ ಬರೋದಕ್ಕೆ ಅಂದರೆ ಝೂಮ್ ಔಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲೋಯಿತು ಗುರುಗ್ರಹನೂ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಲ್ವಾ ಇಲ್ಲಿ ನೋಡಿ ಗುರು ಅಂತ ಕಾಣಿಸ್ತಾ ಇದೆ ಹಾಂ ಶುಕ್ರ ನೋಡೋಣ ಇವಾಗ ಅಂದರೆ ಈ ಶುಕ್ರಗ್ರಹ ಈ ಸೂರ್ಯನ ಸುತ್ತ ಸುತ್ತು ಬರೋದಕ್ಕೆ ಈ ಥರ ಸುತ್ತಿ ಬರೋದಕ್ಕೆ ಎಷ್ಟು ಸಮಯ ತೊಗೋತಾನೆ ಅನ್ನೋದನ್ನ ನಾವು ಈ ವಿಷಯಗಳನ್ನ ಸ್ಟಿಲೇರಿಯಂ ಟೂಲಲ್ಲಿ ಸಿಗುತ್ತೆ ಈ ಕಡೆ ಇಲ್ಲಿ ತೊಗೊಂಡು ನಾವು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಆಯಿತಾ ಸೊ ಈಗ ನಾನು ಝೂಮ್ ಇನ್ ಮಾಡಿದ್ದೀನಿ ಕಾಣಿಸ್ತು ಹೇಗೆ ಕಾಣಿಸ್ ಗೊತ್ತಾಯ್ತು ನಮಗೆ ಹೇಗೆ ಕಾಣಿಸ್ತಾನೆ ಝೂಮ್ ಇನ್ ಮಾಡಿದಾಗ ಶುಕ್ರಗ್ರಹ ಅಂತ ಜೊತೆಗೆ ಯಾವ ದಿಕ್ಕಲ್ಲಿ ಕಾಣಿಸ್ತಾನೆ ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ದಿಕ್ಕು ಇದೆ ಇಲ್ಲಿಗೆ ನೋಡಿ ಅಂದರೆ ಸೂರ್ಯನಿಂದ ಈ ಕೆಳಗಡೆ ಬಂದರೆ ಅಂದರೆ ಒಂದು ಪಶ್ಚಿಮಕ್ಕೆ ಕಾಣಿಸ್ತಾನೆ ನಿಮಗೆ ಅನ್ನೋದನ್ನು ಗೊತ್ತಾಗಿದೆ ಸೊ ಹುಡ್ಕೋಕ್ಕೆ ಪ್ರಯತ್ನ ಪಡಿ ಸೊ ಇಲ್ಲಿ ಈ ಥರ ಈ ನಾಲ್ಕೂವರೆ ಸಮಯಕ್ಕೆ ಸೂರ್ಯನಿಂದ ಈ ಕಡೆ ಕಾಣಿಸ್ತಾನೆ ಅನ್ನೋದನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ಅದನ್ನು ಹುಡ್ಕೋದಕ್ಕೆ ನೋಡಿ ಕಾಣಿಸುತ್ತೆ ಶುಕ್ರಗ್ರಹ ಸೊ ಶುಕ್ರಗ್ರಹನೂ ಕಾಣಿಸುತ್ತೆ ವೀನಸ್ಸು ಕಾಣಿಸುತ್ತೆ ಅಂದರೆ ವೀನಸ್ ಅಂದರೆ ಶುಕ್ರಗ್ರಹ ಸಾರಿ ಇನ್ನೊಂದು ಯಾವುದು ಜುಪಿಟರ್ ಗ್ರಹ ಗ್ರಹನೂ ಕಾಣಿಸುತ್ತೆ ಎರಡೂ ಬೆಳಕಿನ ಟೈಮಲ್ಲಿ ನೀವು ಈ ಸಮಯದಲ್ಲಿ ಒಂದು ನಾಲ್ಕೂವರೆ ಟೈಮಲ್ಲಿ ನೀವು ನೋಡಬಹುದು ಸೊ ಈಗ ನಾನು ಝೂಮ್ ಇನ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಒಂದಷ್ಟು ಮಾಹಿತಿನ ಬೇಕಾಗುತ್ತೆ ಅದನ್ನು ನಾವು ಒಂದು ಕಡೆ ನೋಟ್ ಮಾಡ್ಕೊಂಡು ಅಂತ ಒಂದು ಆಕ್ಟಿವಿಟಿ ಮಾಡೋಣ ಒಂದು ಎಕ್ಸಸೈಸ್ ಥರ ಸೊ ಈಗ ನಾನು ಏನು ಗೊತ್ತಾ ಇಲ್ಲಿ ಎಕ್ಸೆಲ್ ತಗೊಂಡಿದ್ದೀನಿ ಸೊ ಈ ಎಕ್ಸೆಲ್ ಹೇಗೆ ಓಪನ್ ಮಾಡ್ಕೊಳ್ಳೋದು ಎಕ್ಸೆಲ್ ಶೀಟಲ್ಲೆಲ್ಲ ಹೇಗೆ ಬರೆಯೋದು ಇದೆಲ್ಲ ನಾವು ಮುಂಚೆನೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಆ ವಿಡಿಯೋನ ನೋಡಿ ಮತ್ತೆ ನೋಡಿ ಇನ್ನೊಂದ್ಸತಿ ಮರ್ತೋಗಿದ್ರೆ ಅಥವಾ ನೋಡಬೇಕು ಅಂತ ಇದ್ರೆ ಏನಾದರೂ ಡೌಟ್ಸ್ ಇದ್ರೆ ಮತ್ತೆ ಹೋಗಿ ನೋಡಿ ಇದನ್ನ ನಾನು ಹೇಗೆ ಮಾಡಿದೆ ಅನ್ನೋದನ್ನ ನೀವು ಅದೇ ಥರ ಮಾಡ್ಕೊಂಡು ಇಟ್ಕೋಬಹುದು ಕ್ಯಾರೆಕ್ಟಿಸ್ಟಿಕ್ಸ್ ಆಫ್ ಪ್ಲಾನೆಟ್ಸ್ ಅಂತ ಮಾಡ್ಕೊಂಡು ಇಲ್ಲಿ ಪ್ಲಾನೆಟ್ಸ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಆರ್ಬಿಟಲ್ ಪೀರಿಯಡ್ ಅಂತ ಹಾಕೊಂಡಿದ್ದೀನಿ ಅಂದರೆ ಸುತ್ತು ಬರೋದಕ್ಕೆ ಸೂರ್ಯನ ಸುತ್ತ ಒಂದು ಸುತ್ತು ಬರೋದಕ್ಕೆ ಎಷ್ಟು ದಿನ ತೊಗೊಳ್ಳುತ್ತೆ ಅದಾದಮೇಲೆ ಡಿಸ್ಟೆನ್ಸ್ ಫ್ರಮ್ ಸನ್ ಮತ್ತು ಡಿಸ್ಟೆನ್ಸ್ ಫ್ರಮ ಅಂತ ಒಂದು ಮೂರು ಮಾಹಿತಿ ಬೇಕಾಗುತ್ತೆ ಅಂತ ನಾನು ಇಷ್ಟೊಂದು ಮಾತ್ರ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಮಾಹಿತಿ ನಿಮ್ಮ ಟೀಚರ್ಸ್ ಸಹಾಯದಿಂದ ತೊಗೊಂಡು ಈ ಕಡೆ ಮತ್ತೆ ಬೇರೆ ಸೆಲ್ಲಲ್ಲಿ ಪಕ್ಕಪಕ್ಕದಲ್ಲಿ ನೀವು ಕಾಲಮ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ನಾನು ಜಸ್ಟ್ ನಿಮ್ಗೊಂದು ಆಕ್ಟಿವಿಟಿ ಅಥವಾ ಎಕ್ಸಸೈಸ್ ಹೇಗೆ ಮಾಡೋದು ಅನ್ನೋದನ್ನ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ಆಗಲೇ ಅರ್ಥದಿಂದ ತೊಗೊಂಡಿದ್ದೀನಿ ಯಾಕಂದರೆ ನಾವು ಅರ್ಥಿಂದನೇ ನೋಡ್ತಿರೋದ್ರಿಂದ ಸೆಲೇರಿಯಂ ಟೂಲು ಅರ್ಥದ ಮಾಹಿತಿನ ನಾನು ಇಂಟರ್ನೆಟಲ್ಲಿ ತೊಗೊಂಡಿದ್ದೀನಿ ನಿಮ್ಗೆ ಗೊತ್ತಿದೆ ಅಲ್ವಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬೇಕು ಒಂದು ಸುತ್ತ ಸುತ್ತ ಬರುತ್ತೆ ವರ್ಷಕ್ಕೆ ಜೊತೆಗೆ ಸೂರ್ಯನಿಂದ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದಾನೆ ನಮ್ಮ ದೂರದಲ್ಲಿದೆ ನಮ್ಮ ಅರ್ಥ ನಮ್ಮ ಭೂಮಿ ಅಂದರೆ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಅರ್ಥ ಈಗ ವೀನಸ್ ಹುಡುಕ್ತಿದೀವಲ್ವಾ ವೀನಸ್ ಬಗ್ಗೆ ಬರ್ಕೋಣ ಸೊ ಎಲ್ಲಿರುತ್ತಪ್ಪ ಅಂದರೆ ಇದು ಏನು ಹೇಳಿ ಆರ್ಬಿಟಲ್ ಪೀರಿಯಡ್ ಅಂದರೆ ಇಲ್ಲಿ ಸೈಡ್ ರೀಲ್ ಪೀರಿಯಡ್ ಅಂತ ಇದೆಯಲ್ಲ ಇದು ಆರ್ಬಿಟಲ್ ಪೀರಿಯಡ್ ಅಂತ ಈ ಟೂ ಟ್ವೆಂಟಿ ಫೋರ್ ಅಂತ ಇದೆಯಲ್ಲ ಸೊ ಇಷ್ಟು ಟೈಮ್ ಬೇಕಾಗುತ್ತೆ ಟೂ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಜೀರೋ ಡೇಸ್ ಹಾಗಾದರೂ ಹಾಕ್ಕೊಳ್ಳಿ ಇಲ್ಲ ಟೂ ಟ್ವೆಂಟಿ ಫೈವ್ ಅಂತ ರೌಂಡ್ ಫಿಗರ್ ಕೂಡ ಮಾಡ್ಕೋಬೋದು ಟೂ ಟ್ವೆಂಟಿ ಫೋರ್ ಡೇಸ್ ಅಥವಾ ಟೂ ಟ್ವೆಂಟಿ ಫೈವ್ ಡೇಸ್ ಬೇಕಾಗುತ್ತೆ ಒಂದು ಸುತ್ತ ಸುತ್ತು ಬರೋದಕ್ಕೆ ವೀನಸ್ ಶುಕ್ರಗ್ರಹ ಡೇಸ್ ಓಕೆ ಫ್ರಮ್ ಸನ್ ಎಲ್ಲಿದೆ ಅಂತ ನೋಡೋಣ ಈಗ ನಾನು ಆ ಈ ಟ್ಯಾಬ್ ಈ ವಿಂಡೋ ಈ ಸೆಲೆರಿಯಂ ವಿಂಡೋ ಇಂದ ಈ ಎಕ್ಸೆಲ್ ಹೇಗ್ ಬರ್ತಾ ಇದೆ ಗೊತ್ತಾ ನೀವು ಪ್ರತಿ ಸತಿ ಆಮೇಲೆ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ಮತ್ತೆ ಟೂಲ್ ನ ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಹಿಂಗ ಗೊತ್ತಾ ನಾನು ನಾನಿವಾಗ ಈ ಎಕ್ಸೆಲ್ ಅಲ್ಲಿ ಇದ್ದೀನಿ ಇಲ್ಲಿಂದ ಇಲ್ಲಿ ಮಾಹಿತಿ ತಗೊಂಡು ಇಲ್ಲಿ ಬರೀಬೇಕಲ್ವಾ ನಾನು ಸೊ ಏನು ಮಾಡ್ತಿದ್ದೀನಿ ಅಂದ್ರೆ ಆಲ್ಟ್ ಟ್ಯಾಪ್ ಕೀಬೋರ್ಡಲ್ಲಿ ಆಲ್ಟ್ ಮತ್ತು ಟ್ಯಾಬ್ ಅಂತ ಎರಡು ಕೀಸ್ ಇದ್ದಾವೆ ನೀವು ಆಲ್ಟ್ನ ಪ್ರೆಸ್ ಮಾಡಿಟ್ಕೊಂಡು ಟ್ಯಾಬ್ ಅಂತ ಕೊಟ್ಟರೆ ನೀವು ಇನ್ನೊಂದು ವಿಂಡೋಗೆ ಹೋಗ್ಬೋದು ಅಂದರೆ ಈ ಎಕ್ಸೆಲಿಗೆ ಬರ್ಬೋದು ಎಕ್ಸೆಲಿಂದ ಟ್ಯಾ ಮತ್ತೆ ಸ್ಟಿಲೇರಿಯಂ ಟೂಲ್ ಹೋಗಬೇಕು ಅಂದರೆ ಮತ್ತೆ ಆಲ್ಟ್ ಟ್ಯಾಬ್ ಅಂದರೆ ನೀವು ವಾಪಸ್ಸು ಆ ಒಂದು ಸ್ಟಿಲೇರಿಯಂ ಟೂಲ್ ವಿಂಡೋಗೆ ವಾಪಸ್ ಬರ್ಬೋದು ಓಕೆನಾ ಆಲ್ಟ್ ಟ್ಯಾಬ್ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ಈಗ ನಾನು ಡಿಸ್ಟೆನ್ಸ್ ಫ್ರಮ್ ಸನ್ ನೋಡ್ತಾ ಇದ್ದೆ ಅಲ್ವಾ ಡಿಸ್ಟೆನ್ಸ್ ಫ್ರಮ್ ಸನ್ ಎಷ್ಟು ದೂರದಲ್ಲಿದ್ದಾನೆ ಶುಕ್ರಗ್ರಹ ಸೂರ್ಯನಿಂದ ಅಂದರೆ ನೂರ ಎಂಟು ಪಾಯಿಂಟ್ ಒಂಬತ್ತು ಮಿಲಿಯನ್ ಕಿಲೋಮೀಟರ್ ಸೊ ಅದನ್ನು ನೀವು ನೂರ ಒಂಬತ್ತಾದರೂ ಮಾಡ್ಕೊಳ್ಳಿ ಅಥವಾ ನೂರ ಎಂಟು ಮಿಲಿಯನ್ ಕಿಲೋ ಮಿಲಿಯನ್ ಇಂಪಾರ್ಟೆಂಟು ಕಿಲೋಮೀಟರ್ ಅಂತ ಬರೆದು ಬಿಟ್ಟಿರೋ ಆಮೇಲೆ ಮಿಲಿಯನ್ ಕಿಲೋಮೀಟರ್ ಸೊ ಎಮ್ ಮಿಲಿಯನ್ ಅನ್ನೋದು ಇಂಪಾರ್ಟೆಂಟು ಆಯಿತಾ ಆಮೇಲೆ ಡಿಸ್ಟೆನ್ಸ್ ಫ್ರಮ್ ಅರ್ತ್ ಡಿಸ್ಟೆನ್ಸ್ ಫ್ರಮ್ ಅರ್ತ್ ಅನ್ನೋದು ನಿಮಗೆ ಇಲ್ಲಿ ಡಿಸ್ಟೆನ್ಸ್ ಅಂತ ಇದೆಯಲ್ಲ ಸೊ ಇದು ಟೂ ಟ್ವೆಂಟ್ ಫಿಫ್ಟಿ ಒನ್ ಅಂತ ಇದೆ ಸೊ ಟೂ ಫಿಫ್ಟಿ ಒನ್ ಟೂ ಫೈವ್ ಒನ್ ಮಿಲಿಯನ್ ಇಲ್ಲೂ ಕೂಡ ಮಿಲಿಯನ್ ಕಿಲೋಮೀಟರ್ ಸೊ ಇನ್ನೂರ ಐವತ್ತೊಂದು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಸೊ ಇದನ್ನ ನಾನು ಒಂದಕ್ಕೆ ತೋರಿಸಿದ್ದೀನಿ ಸೊ ಅದೇ ತರ ನೀವು ಶುಕ್ರ ಗ್ರಹ ಆದ್ಮೇಲೆ ವೀನಸ್ ನೋಡಿ ಇನ್ನೊಂದು ನೋಡೋಣ ಮರ್ಕ್ಯೂರಿ ಮಾಡಿ ನೋಡೋಣ ಸೊ ಮರ್ಕ್ಯೂರಿ ನಿಮಗೆ ಬೆಳಿಗ್ಗೆ ಹೊತ್ತು ನೋಡಕ್ಕಂತೂ ಸಿಗಲ್ಲ ಸೊ ಇದನ್ನ ನೀವು ನೈಟ್ ನೋಡಬೇಕಾಗುತ್ತೆ ಮರ್ಕ್ಯೂರಿ ಎಂಟರ್ ಸೊ ಅದೆಲ್ಲಿ ಫೋಕಸ್ ಆಯಿತು ನೋಡಿ ಇಲ್ಲಿ ಬುಧ ಗ್ರಹ ಅಂತ ಹೇಳ್ತೀವಿ ಸೊ ಇದನ್ನ ನೀವು ಸ್ವಲ್ಪ ಟೈಮ್ ಜಾಸ್ತಿ ಸೆಟ್ ಮಾಡ್ಕೊಂಡು ನೋಡಕ್ಕೆ ನೋಡಿ ಅವಾಗ ನಿಮಗೆ ಕಾಣಿಸಬಹುದು ಟೆಲಿಸ್ಕೋಪಲ್ಲಿ ನೋಡೋದ್ರೂ ಡೆಫ್ರೆಂಟ್ ಆಗಿ ಕಾಣ್ತಿದೆ ಟೆಲಿಸ್ಕೋಪ್ ಏನಾದರೂ ಇದ್ದರೆ ನಿಮ್ಮ ಹತ್ರ ನೋಡಬಹುದು ನೀವು ಟೆಲಿಸ್ಕೋಪಲ್ಲಿ ಇಲ್ಲಾಂದರೆ ನಾನು ಟೂಲ್ ಇದೆ ಮೊಬೈಲಲ್ಲಿ ಹಾಕ್ಕೊಂಡು ನೋಡ್ಬೋದು ಅಂದರೆ ಆ್ಯಪ್ ಇದೆ ಟೂಲ್ ಅದರದು ಮೊಬೈಲ್ ಅಪ್ಲಿಕೇಶನ್ ಇದೆ ಅಂತ ಹೇಳಿದ್ನಲ್ವ ಅದರಲ್ಲೂ ನೋಡೋದಕ್ಕೆ ಸಿಗುತ್ತೆ ಬರೀ ಕಣ್ಣಲ್ಲಿ ನೋಡ್ತಿದ್ದೀರಾ ಟೆಲಿಸ್ಕೋಪು ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡೋದಕ್ಕೆ ಯಾಕಂದರೆ ಸ್ವಲ್ಪ ಸಣ್ಣದಿದೆ ಬುಧಗ್ರಹ ಜೊತೆಗೆ ಇದು ಸೂರ್ಯನಿಗೆ ತುಂಬ ಹತ್ರದಲ್ಲಿರುತ್ತೆ ಗೊತ್ತಲ್ವಾ ಮರ್ಕ್ಯೂರಿನೇ ಸೂರ್ಯನ ನೆಕ್ಸ್ಟ್ ಬರುವಂಥ ಸೂರ್ಯನಿಗೆ ಮೊದಲು ಸಿಗುವಂಥ ಪ್ಲಾನೆಟ್ಟು ಸೊ ಈ ಬುಧ ಗ್ರಹದ ಬಗ್ಗೆ ನೋಡೋಣ ಡಿಸ್ಟೆನ್ಸ್ ಫ್ರಮ್ ಸನ್ ಬಂದ್ಬಿಟ್ಟು ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಮಿಲಿಯನ್ ಕಿಲೋಮೀಟರ್ಸ್ ಸೊ ಐವತ್ತ ಆರು ಮಿಲಿಯನ್ ಕಿಲೋಮೀಟರ್ ಜೊತೆಗೆ ಆರ್ಬಿಟಲ್ ಪೀರಿಯಡ್ ಎಷ್ಟಿದೆ ಗೊತ್ತಾ ಎಲ್ಲಿದೆ ಓಕೆ ಸೈಡ್ ಏಯ್ಟಿ ಏಯ್ಟ್ ಡೇಸ್ ಬರೀ ಎಂಬತ್ತೆಂಟು ದಿನ ಸಾಕು ಸುತ್ಕೊಂಡ್ ಸೂರ್ಯನ ಸೊ ಹತ್ರದಲ್ಲಿದೆ ಇದು ಸೊ ಇದು ನೆಕ್ಸ್ಟ್ ಡಿಸ್ಟೆನ್ಸ್ ಫ್ರಮ್ ಅರ್ತ್ ಎಷ್ಟಿದೆ ನೋಡೋಣ ಡಿಸ್ಟೆನ್ಸ್ ಫ್ರಮ್ ಅರ್ತ್ ಸೊ ಇಲ್ಲಿ ನೂರು ಸೊ ಹಂಡ್ರೆಡ್ ಕಿಲೋಮೀಟರ್ಸ್ ಕಿಲೋಮೀಟರ್ ಹಂಡ್ರೆಡ್ ಮಿಲಿಯನ್ ಕಿಲೋಮೀಟರ್ಸ್ ಹಂಡ್ರೆಡ್ ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿ ಇದೆ ಸೊ ಈ ಥರ ನೀವು ಫಿಲ್ ಮಾಡ್ಕೊತಾ ಬನ್ನಿ ತುಂಬ ಹತ್ರದಲ್ಲಿ ತುಂಬ ಹತ್ತಿರ ಇದೆ ಅದು ಭೂಮಿಗೂ ಹತ್ರ ಇದೆ ಆಮೇಲೆ ನಮ್ಮ ಸೂರ್ಯನಿಗೂ ಹತ್ರ ಇದೆ ಇದು ಗ್ರಹ ಸೊ ಈ ಥರ ನೀವು ಬೇರೆ ಬೇರೆ ಇದೆಲ್ಲ ಫಿಲ್ ಮಾಡ್ಕೊಂಬತ್ತೆ ಏನಾಗುತ್ತೆ ಗೊತ್ತಾ ಜೂ ನಿಮ್ಮ ಜೂನಿಯರ್ಸ್ಗೆ ಈ ಥರ ಫಿಲ್ ಒಂದು ಕಡೆ ನೀವು ಈ ಥರ ಮಾಡ್ಕೊಂಬಿಟ್ರೆ ಕಂಪ್ಯೂಟ್ರಲ್ಲಿ ಸೇವ್ ಮಾಡ್ಕೊಂಡ್ರೆ ನೀವು ಯಾವಾಗಲೇ ಬಂದು ಓಪನ್ ಮಾಡಿದ್ರೂ ಇದು ನಿಮಗೆ ಸಿಗುತ್ತೆ ಜೊತೆಗೆ ಎಲ್ಲೋ ಚೀಟಿಲಿ ಬರೆದ್ಬಿಟ್ಟೆ ಎಲ್ಲೋ ಕಳೆದೋಯ್ತು ಮಿಸ್ ಆಗೋಯ್ತು ಅಂತ ಏನು ಹೇಳೋ ಹೇಳೋಂಗೇ ಇಲ್ಲ ಯಾಕೆಂದರೆ ಇದರಲ್ಲಿ ಸೇವ್ ಆಗಿರುತ್ತೆ ಜೊತೆಗೆ ನಿಮಗಷ್ಟೇ ಅಲ್ಲ ಎಷ್ಟೇ ವರ್ಷ ಬಿಟ್ಟು ನಿಮ್ಮ ಜೂನಿಯರ್ಸ್ ಎಲ್ಲ ಬರ್ತಾರಲ್ವ ಅವ್ರಿಗೆ ಬಂದ್ರೂ ಅವ್ರಿಗೂ ಇದು ಯೂಸ್ ಆಗುತ್ತೆ ಹಾಗಾಗಿ ಒಂದ್ ಕಡೆ ಮಾಡಿ ಇಡಿ ಇದನ್ನ ಎಕ್ಸರ್ಸೈಜ್ ಅಂತಾನೆ ತೊಗೊಳ್ಳಿ ತಗೊಂಡು ಒಂದು ಆಕ್ಟಿವಿಟಿ ನಾನು ಮಾಡಿ ಇಟ್ಟಿದ್ದೀನಿ ಅಂತ ಒಂದು ಕಡೆ ಸೇವ್ ಮಾಡ್ಕೊಳ್ಳಿ ಏನಾದ್ರೂ ಹೆಸರು ಕೊಟ್ಕೊಂಡು ಅದಕ್ಕೆ ನೀವು ಸೇವ್ ಮಾಡ್ಕೊಳ್ಳಿ ಇದೆಲ್ಲ ನಿಮಗೆ ಎಕ್ಸೆಲ್ ವಿಡಿಯೋದಲ್ಲಿ ಇದೆ ಹೇಗೆಲ್ಲ ಮಾಡೋದು ಅಂತ ನಿಮಗೆ ಗೊತ್ತಿದ್ರೆ ಒಳ್ಳೆಯದು ಗೊತ್ತಿಲ್ಲ ಮರ್ತೋಗಿದೆ ಅಂದರೆ ಮತ್ತೊಂದು ಸತಿ ಆ ವಿಡಿಯೋ ನೋಡಿ ಕಲ್ತ್ಕೋಬಹುದು ಆಯಿತಾ ಸೊ ಬೇರೆ ಬೇರೆಕ್ಕೂ ಮಾಡಿ ನೋಡಿ ಮಾಡಿ ಮಾಡಿ ನೋಡಿ ಎಲ್ಲ ಮಾಡಿ ಆಯ್ತಾ ಆಮೇಲೆ ಬೇರೆ ಗ್ರಹನೂ ಇದೇ ಥರ ಏನೋ ನೋಡಿ ಹೆಂಗೆ ಎಲ್ಲಿರುತ್ತೆ ಯಾವ ದಿಕ್ಕಿಗೆ ಕಾಣಿಸುತ್ತೆ ಯಾವ ಏನು ಸೂರ್ಯನ ಯಾವ ಕಡೆ ಕಾಣಿಸುತ್ತೆ ಅನ್ನೋದನ್ನ ಒಂದು ಕಡೆ ಸಿಕ್ ಬರ್ಕೊಂಡು ಆಮೇಲೆ ಅದನ್ನೇ ತೊಗೊಂಡು ಹೋಗಿ ಆ ಟೈಮಲ್ಲಿ ಸಿಗುತ್ತಾ ಹೇಗೆ ಅನ್ನೋದನ್ನ ನೋಡಿ ಹೇಳಿರೋ ಒಂದು ಆ್ಯಕ್ಟಿವಿಟಿನ ಮಾಡ್ತೀರಾ ಅಲ್ವಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು